ಅಪ್ಪ ಅಂದರೆ ಎಷ್ಟೋ ಮಕ್ಕಳಿಗೆ ಅವರೇ ಪ್ರಪಂಚ ದಾರಿದೀಪ ಮಾರ್ಗಸೂಚಿ ಒಬ್ಬ ಫ್ರೆಂಡ್ ಆಗಿ ಒಬ್ಬ ಗೈಡ್ ಆಗಿ ಒಬ್ಬ ರೋಲ್ ಮಾಡೆಲ್ ಆಗಿ ಅವರೇ ಎಷ್ಟೋ ಮಕ್ಕಳಿಗೆ ಹೀರೋ ಸೂಪರ್ ಮ್ಯಾನ್ ಅವರ ತಂದೆನೇ ಆಗಿರ್ತಾರೆ ಪ್ರತಿಯೊಬ್ಬ ಮಕ್ಕಳು ಕೂಡ ತಂದೆ ಹೆಗಲ್ ಮೇಲಿಂದನೇ ಇಡೀ ಪ್ರಪಂಚನ ನೋಡೋದು ಯಾಕೆ ಇವತ್ತು ಅಪ್ಪನ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಅದಕ್ಕೆ ಮುನ್ನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅನ್ನುವಂತಹ ಒಂದೊಳ್ಳೆ ಪ್ರಾಮಿಸಿಂಗ್ ಮೂವಿ ಇದೇ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಬಹಳ ದಿವಸದ ನಂತರ ಅಪ್ಪ ಮಗನ ಬಾಂಧವ್ಯ ಒಂದೊಳ್ಳೆ ಬಾಂಧವ್ಯ ತೋರಿಸುವಂತಹ ಸಿನಿಮಾ ಅಪ್ಪ ಐ ಲವ್ ಯು ಈ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕಾರಣ ಕಾಸ್ಟಿಂಗ್ ಇದೆ ಹಾಗೆ ಆ ಸಿನಿಮಾದ ಕಂಟೆಂಟ್ ಜೊತೆಗೆ ಅಪ್ಪ ಮಗನ ನಡುವಿನ ಒಂದು ಬಾಂಧವ್ಯ ತಾಯಿ ಇಲ್ಲ ಅಂದ್ರೂ ಕೂಡ ತಂದೆನೇ ತಾಯಿ ತಂದೆ ಎರಡೂ ಆಗಿ ಮಗನನ್ನ ಸಲಹುವಂತ ರೀತಿ ಹಾಗೆ ಅವರಿಬ್ಬರ ನಡುವಿನ ಪ್ರೀತಿ ಪ್ರತಿಯೊಂದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು ತಂದೆ ಅಂದ್ರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಈಗಾಗ್ಲೇ ಹೇಳಿದಂಗೆ ತಂದೆಯೇ ಪ್ರಪಂಚ ಆಗಿರ್ತಾರೆ ಅವ್ರನ್ನೇ ಒಬ್ಬ ಹೀರೋ ಅಂತ ಅಂದ್ಕೊಂಡಿರ್ತಾರೆ ಒಬ್ಬ ರೋಲ್ ಮಾಡೆಲ್ ಆಗಿ ಇಡೀ ಮಕ್ಕಳನ್ನ ಕೈ ಹಿಡಿದು ಸಾಗಿಸ್ತಾರೆ ಸೊ ಅಂತ ತಂದೆ ಹಾಗೂ ಮಗನ ನಡುವಿನ ಬಾಂಧವ್ಯದ ಸಿನಿಮಾ ಅಂದಾಗ ಎಲ್ರಿಗೂ ಮನಸ್ಸಿಗೆ ಮುಟ್ಟೆ ಮುಟ್ಟುತ್ತೆ ಇಂಥ ಒಂದೊಳ್ಳೆ ಸಿನಿಮಾ ಇದೇ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇರೋದು ಏಪ್ರಿಲ್ ಸೊ ಈ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಈಗಾಗಲೇ ಹೇಳ್ದಂಗೆ ಇಲ್ಲಿ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರೋದು ಅಥರ್ವ ಆರ್ಯ ಅವರು ಸೊ ಈಗಾಗಲೇ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ ಜೊತೆಗೆ ಇದು ಮೊದಲ ಸಿನಿಮಾ ಆಗಿದೆ ಡೈರೆಕ್ಟರ್ ಆಗಿ ಸೊ ಈ ಸಿನಿಮಾ ಮೇಲೆ ಅದೇ ಕಾರಣಕ್ಕೆ ಒಂದಷ್ಟು ನಿರೀಕ್ಷೆ ಜೊತೆಗೆ ತಬಲ ನಾಣಿ ಸರ್ ಎಲ್ರಿಗೂ ಗೊತ್ತು ಎಂಥ ಅದ್ಭುತವಾದಂಥ ನಟರು ಅಂತ ಸಾಕಷ್ಟು ಸಿನಿಮಾಗಳಲ್ಲಿ ಅಳಿಸಿದ್ದಾರೆ ನಟಿಸಿದ್ದಾರೆ ಕಾಮಿಡಿ ಎಂಥ ಒಳ್ಳೆ ಒಳ್ಳೆ ರೋಲ್ನ ಪ್ಲೇ ಮಾಡಿದಂಥ ನಟರು ಇವತ್ತು ಈ ಸಿನಿಮಾದಲ್ಲಿ ಒಬ್ಬ ತಂದೆಯ ಸ್ಥಾನದಲ್ಲಿ ಮಗರನ್ನ ಸಲುಗುವಂಥ ತಂದೆ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರ ನಟನೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು ಎಂಥ ಅದ್ಭುತವಾದಂಥ ನಟರು ಅಂತ ಇನ್ನು ನೆನಪಿನಲ್ಲಿ ಪ್ರೇಮ್ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಹಾಗೆ ಮಾನ್ವಿತಾ ಅವರು ಕೂಡ ಈ ಸಿನಿಮಾದ ಸಿನಿಮಾದಲ್ಲಿ ನಟಿಸಿದ್ದಾರೆ ಇಲ್ಲಿ ನೆನಪುರಲ್ಲಿ ಪ್ರೇಮ್ ಹಾಗೆ ಮಾನ್ವಿತಾ ಅಂದಾಗಲೇ ಚೌಕಾ ಸಿನಿಮಾದಲ್ಲಿ ಅವರ ಅವರಿಬ್ರು ಕೂಡ ನಟಿಸಿರೋದು ಗೊತ್ತು ಆದರೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಇಬ್ಬರು ಕೂಡ ಕಾಣಿಸ್ಕೊಳ್ತಾ ಇರೋದು ಅದರ ಜೊತೆಗೆ ಇಲ್ಲಿ ತಬಲಾ ನಾಣಿಸರ್ಗೆ ಮಗನಾಗಿ ನಟಿಸಿರೋದು ಅವರಿಗೆ ಸಂಜಯ್ ಅವರಿಗೆ ಡೆಬ್ಯೂ ಮೂವಿ ಸೊ ಇಲ್ಲಿ ಸಂಜಯ್ ಅವರು ತಬಲಾ ಸರ್ಗೆ ಮಗನಾಗಿ ನಟಿಸ್ತಾ ಇದ್ದಾರೆ ಇಲ್ಲಿ ಸಂಜಯ್ ಅವರ ಕಾಂಬಿನೇಷನ್ ಆಗಿ ಜೀವಿತಾ ಅವರು ನಟಿಸ್ತಾ ಇದ್ದಾರೆ ಸೊ ಈ ಸಿನಿಮಾ ಮೇಲೆ ಇದೊಂದು ಕಾಸ್ಟಿಂಗ್ ಹಾಗೆ ಕಂಟೆಂಟ್ ಇಂದಾಗಿ ನಿರೀಕ್ಷೆ ಹೆಚ್ಚಾಗಿರೋದು ಸೊ ಸಿನಿಮಾ ರಿಲೀಸ್ಗೂ ಮುನ್ನ ಒಂದಷ್ಟು ಹಾಡುಗಳು ರಿಲೀಸ್ ಆದಾಗ ಟ್ರೈಲರ್ ರಿಲೀಸ್ ಆದಾಗ ಸಿನಿಮಾ ಹೇಗಿರ್ಬೋದು ಅನ್ನೋದು ಒಂದಷ್ಟು ಪಿಕ್ಚರ್ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಸಿನಿಮಾದ ಹಾಡನ್ನ ಯಾರು ನೋಡಿದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ನೋಡಲೇಬೇಕು ಅಂತ ಅನ್ಸುತ್ತೆ ನೀವು ಇನ್ನು ಕೂಡ ಸಿನಿಮಾದ ಹಾಡನ್ನ ನೋಡಿಲ್ಲ ಅಂದ್ರೆ ಲಿಂಕ್ ಇದೆ ಲಿಂಕ್ ಕ್ಲಿಕ್ ಮಾಡಿ ಒಂದ್ಸರಿ ವಿಜಯ್ ಪ್ರಕಾಶ್ ಸರ್ ಹಾಡಿರುವಂತಹ ಹಾಡನ್ನ ನೋಡಿದ್ರೆ ನಿಮ್ಗೂ ಕೂಡ ಈ ಕ್ಷಣಕ್ಕೆ ಅನ್ಸುತ್ತೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತಪ್ಪ ಅಂತ ಅಷ್ಟು ಅದ್ಭುತವಾಗಿ ಆ ಹಾಡು ಬಂದಿದೆ ಅಪ್ಪ ಮಗನ ಬಾಂಧವ್ಯದ ಹಾಡು ಅದು ಹಾಗೆ ಮತ್ತೊಂದು ಬಿ ಹ್ಯಾಪಿ ಬಿ ಹ್ಯಾಪಿ ಅನ್ನುವಂತ ಹಾಡು ಸೊ ಅದು ಕೂಡ ಬಹಳ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ನೀವ್ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಈ ಹಾಡನ್ನು ನೋಡಿ ಬಹಳ ಇಷ್ಟ ಆಗುತ್ತೆ ಸೊ ಎಲ್ರಿಗೂ ಈಗಾಗಲೇ ಬೇರೆ ಬೇರೆ ಜಾನರ್ಗಳಲ್ಲಿ ಹಾಡುಗಳನ್ನು ನೋಡಿರ್ತೀವಿ ಈ ಸೆಂಟಿಮೆಂಟ್ ಅಂತ ಬಂದಾಗ ಅದರಲ್ಲೂ ತಂದೆನ ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ ಅವ್ರ ತಂದೆನೇ ಎಲ್ಲ ಅಂತ ನಾವು ಯಾವಾಗಲೂ ಮಾತಾಡ್ತೀವಿ ಈ ಹಾಡು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಈ ಹಾಡು ಮನ್ಸಿಗೆ ಮುಟ್ಟುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ ಅಪ್ಪ ಐ ಲವ್ ಯು ಸಿನಿಮಾ ತಂಡದಿಂದ ಒಂದು ಭರ್ಜರಿ ಗಿಫ್ಟ್ ಎಲ್ರಿಗೂ ಸಿಗ್ತಾ ಇದೆ ಅದು ಎಲ್ರಿಗೂ ಅಂದ್ರೆ ವಿಡಿಯೋ ಮಾಡಿ ಕಳಿಸ್ತಾ ಸೊ ಒಂದು ನಿಮಿಷದ ಸೆಲ್ಫಿ ವಿಡಿಯೋ ಮಾಡಿ ನಾವು ಮೆನ್ಷನ್ ಮಾಡಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ವಿಡಿಯೋನ ಶೇರ್ ಮಾಡಿ ಇದರಲ್ಲಿ ಯಾರು ಬೆಸ್ಟ್ ವಿಡಿಯೋ ಮಾಡಿರ್ತಾರೆ ಅಂದ್ರೆ ತಮ್ಮ ತಂದೆ ಬಗ್ಗೆ ಮಾತಾಡೋದಕ್ಕೆ ಸಿಕ್ಕಿರುವಂಥ ಒಂದೊಳ್ಳೆ ಅವಕಾಶ ಇದು ಮನೆ ಯಜಮಾನ ಆ ತಂದೆ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಸಿಕ್ಕಿರುವಂಥ ಒಂದೊಳ್ಳೆ ಆಪರ್ಚುನಿಟಿ ಇದು ಇದನ್ನ ಮಿಸ್ ಮಾಡಿಕೊಳ್ರೆ ನೀವು ಒಂದು ನಿಮಿಷದ ವಿಡಿಯೋ ಮಾಡಿ ಈ ವಾಟ್ಸಪ್ ನಂಬರ್ಗೆ ಕಳಿಸಿ ಆ್ಯಂಡ್ ಇದರಲ್ಲಿ ಬೆಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡಿ ಸಿನಿಮಾ ರಿಲೀಸ್ ದಿನ ನಿಮಗೆ ಬೆಸ್ಟ್ ಗಿಫ್ಟ್ ಅಂದರೆ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನು ಕೂಡ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್